आदिकवये मुह्यन्तीयं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमूखाद अमृतद्रव संयुतम् पिबत भगवतम रसमालायम् मुहुरो रसिकाह भूवि भावुकाः यत्रिनिकेतम अलीभिः परिसेव्यमानम् भूत्या स्वया कुटिरकुन्तलवृन्दजुष्टं मीनद्वयश्रियमधिक्षिपद भुजनेत्रं ध्यायेत् मनोमयम् अतन्द्रितः उल्लसद्भ्रू श्रीमद्भागवतद भगवन्तन ध्याना ಮುಂದುವರೆದಿದೆ ಯೀನಿಕೇತ ಅನ್ವಯ ಯತ್ ಪ್ರತಿಪದಾರ್ಥೀನಿಕೇತ ಯಾವ ಭಗವಂತನ ಪರಮ ಮಂಗಳ ಧಾಮ ಭಗವಂತನ ಮುಖಕ್ಕೆ ವಿಶೇಷಣ ಶ್ರೀನಿಕೇತ ಮಂಗಳ ಧಾಮ ಸ್ವಯ ಭೂತ್ಯ ಸ್ವಯ ಸ್ವರೂಪಭೂತಯ ಭಗವಂತನ ಸ್ವರೂಪವೇ ಆಗಿರತಕ್ಕಂಥ ಭೂತ್ಯ ಶ್ರಿಯ ಲಕ್ಷ್ಮೀದೇವಿಯಿಂದ ಅಲಿಭಿಹೀ ಚ ದುಂಬಿಗಳಿಂದಲೂ ಕೂಡ ಪರಿಸೇವ್ಯಮಾನಂ ಸೌರಭ್ಯ ಲೋಲೈಹಿ ಅಲಿಭಿ ಪರಿತಃ ಸೇವ್ಯಮಾನಂ ಪರಿಮಳದಿಂದ ಆಕರ್ಷಿತವಾದ ದುಂಬಿಗಳಿಂದಲೂ ಸದ್ಗುಣಗಳಿಂದ ಆಕರ್ಷಿತಳಾದ ಮಹಾಲಕ್ಷ್ಮಿಯೇ ಮೊದಲಾದ ದೇವತೆಗಳಿಂದಲೂ ಪರಿತಃ ಎಲ್ಲ ದಿಕ್ಕುಗಳಿಂದಲೂ ಸೇವ್ಯಮಾನವಾಗಿರ್ತಕ್ಕಂಥ ಕುಟಿಲ ಕುಂತಲ ವೃಂದ ಜುಷ್ಟಂ ಗುಂಗುರು ಕೂದಲುಗಳ ಸಮೂಹದಿಂದ ಆವೃತವಾದ ದುಷ್ಟಂ ಅಂದರೆ ಆವೃತಂ ಅಂತರ್ಥ ಏವಂ ಮೀನದ್ವಯಶ್ರಿಯಂ ಎರಡು ಮೀನುಗಳ ಆಕಾರದಲ್ಲಿರುವ ಅದರ ಕಾಂತಿಯನ್ನು ಹೋಲುವಂಥ ಕಾಂತಿಯುಳ್ಳ ಅಧಿಕ್ಷಿಪತ್ ಅಬ್ಜನೇತ್ರಂ ಅಧಿಕ್ಷಿಪತ್ ಧಿಕ್ಕುರ್ವತ್ ಅಬ್ಜನೇತ್ರಂ ಕಮಲದ ಕಾಂತಿಯನ್ನು ಧಿಕ್ಕರಿಸುವಂಥ ನೇತ್ರಗಳುಳ್ಳ ಅಂಥ ಮನೋಮಯಂ ಧ್ಯಾತೃ ಸಂಕಲ್ಪನಾತ್ಮಕಂ ಧೇನಿಸ್ತಕ್ಕಂಥ ಭಕ್ತನ ಸಂಕಲ್ಪ ರೂಪವನ್ನು ತಳೆದಿರ್ತಕ್ಕಂಥ ಉಲ್ಲಸತ್ ಭ್ರೂ ಉಲ್ಲಸಂತೀ ಭ್ರೂ ತತ್ ಉಲ್ಲಸದ್ಭ್ರೂ ತೇಜೋಮಯವಾದ ಹುಬ್ಬುಗಳುಳ್ಳಂಥ ಇಂಥ ವದನಾರವಿಂದಂ ಭಗವಂತನ ಮುಖಾರವಿಂದವನ್ನು ಅತಂದ್ರಿತ ಪ್ರಯತ್ನಪೂರ್ವಕವಾಗಿ ಆಲಸ್ಯವಿಲ್ಲದೆ ಸಂಚಿಂತೆಯೇ ಭಕ್ತಿಯಿಂದ ಭಗವಂತನ ಮುಖವನ್ನು ಧ್ಯೇನಿಸಬೇಕು ಏನು ಒಟ್ಟು ತಾತ್ಪರ್ಯ ಈ ಶ್ಲೋಕದಲ್ಲಿ ಭಗವಂತನ ಹಣೆಯ ಮೇಲಿನ ಮುಂಗುರುಳು ಕಣ್ಣು ಹುಬ್ಬು ಇವಿಷ್ಟರ ಚಿಂತನೆಯನ್ನು ಹೇಳಲಾಗಿದೆ ತಾತ್ಪರ್ಯದ ಜೊತೆಗೆ ಶ್ಲೋಕದಲ್ಲಿನ ಕೆಲ ವಿಶೇಷ ಶಬ್ದಗಳಿಗೆ ಅರ್ಥವನ್ನು ಕೂಡ ಈ ಸಂದರ್ಭದಲ್ಲಿ ನೋಡೋಣ ಭಗವಂತನ ಮೊಂಡ ಮಂಡಲ ಮುಖಮಂಡಲವನ್ನು ಶ್ರೀನಿಕೇತನ ಅಂತ ವರ್ಣಿಸಿದ್ದಾರೆ ಇಲ್ಲಿ ಶ್ರೀ ಶಬ್ದಕ್ಕೆ ಮಂಗಳ ಅಂತ ಅರ್ಥ ನಿಕೇತನ ಅಂದರೆ ಮನೆ ಭಗವಂತನ ಮುಖವನ್ನು ಪರಮಮಂಗಲ ಧಾಮ ಅಂತ ಚಿಂತಿಸುವವರಿಗೆ ಧ್ಯಾನ ಮಾಡುವವರಿಗೆ ಮಂಗಲ ಉಂಟಾಗುವುದು ಅನ್ನೋದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಇಂಥ ಈ ಭಗವಂತನ ಮುಖಮಂಡಲ ಭೂತ್ಯ ಸ್ವಯ ಪರಿಸೇವ್ಯಮಾನವಾಗಿದೆ ಸ್ವಯ ಅಂದರೆ ಭಗವಂತನ ಸ್ವರೂಪಭೂತವಾದ ಭೂತ್ಯ ಅಂದರೆ ಶ್ರೀ ತತ್ವದಿಂದ ಈ ವಿಷಯದಲ್ಲಿ ಪ್ರಮಾಣವನ್ನು ಒದಗಿಸ್ತಾ ಇದ್ದಾರೆ ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾತ್ ಶ್ರೀ ಶಬ್ದಕ್ಕೆ ಮುಖ್ಯವಾದ ಅರ್ಥ ಶ್ರೀಹರಿ ಲಕ್ಷ್ಮೀದೇವಿ ಅಲ್ಲ ಅವನನ್ನು ಆಶ್ರಯಿಸಿ ಇರೋದರಿಂದ ಇಂದಿರಾತು ತದಾಶ್ರಯಾತ್ ಅವನನ್ನು ಆಶ್ರಯಿಸಿ ಇರೋದರಿಂದ ಲಕ್ಷ್ಮೀದೇವಿಗೆ ಶ್ರೀ ಅನ್ನೋ ಹೆಸರು ಆದ್ದರಿಂದ ಲಕ್ಷ್ಮೀದೇವಿ ಅಲ್ಲಿ ಅವಳ ಸಾನ್ನಿಧ್ಯ ಇದೆ ಅಂತ ಭಗವಂತನ ಮುಖ ಅದು ಶ್ರೀಯಿಂದ ತುಂಬಿದೆ ಅಂತ ಅರ್ಥ ಅಲ್ಲ ಭಗವಾನ್ ಶ್ರೀ ಶಬ್ದಕ್ಕೆ ಮುಖ್ಯಾರ್ಥ ಶ್ರೀಹರಿ ಅವನನ್ನು ಆಶ್ರಯಿಸಿ ಇರೋದರಿಂದ ಲಕ್ಷ್ಮೀದೇವಿಗೆ ಶ್ರೀ ಅಂತ ಹೆಸರು ಆದ್ದರಿಂದ ಶ್ರೀನಿಕೇತನ ಅಂದರೆ ಏನು ಸ್ವಕೀಯ ಕಾಂತಿಯಿಂದಲೇ ಶೋಭಿಸುವ ಮುಖ ಅಂತ ಅರ್ಥ ಲಕ್ಷ್ಮೀದೇವಿಗೆ ಆಶ್ರಯ ಲಕ್ಷ್ಮೀದೇವಿಗೆ ಸೇವ್ಯ ಅಂತ ನಂತರದ ಅರ್ಥ ಇಂಥ ಈ ಮುಖವು ಬರೀ ಲಕ್ಷ್ಮೀದೇವಿಯಿಂದ ಮಾತ್ರ ಅಲ್ಲ ಅಲಿ ಪರಿಸೇವ್ಯಮಾನಂ ಅಲಿ ಅಂದರೆ ದುಂಬಿ ಭ್ರಮರ ಆ ದುಂಬಿಲು ದುಂಬಿಗಳಿಂದಲೂ ಸೇವ್ಯವಾಗಿದೆ ಯಾಕೆ ಹಿಂದಿನ ಶ್ಲೋಕಗಳಲ್ಲಿ ಈ ಬಗ್ಗೆ ಉಲ್ಲೇಖ ಬಂದಿದೆ ದೇವತಾ ಶ್ರೇಷ್ಠರು ದುಂಬಿಯ ರೂಪ ಧಾರಣೆ ಮಾಡಿ ದುಂಬಿಗಳು ಪುಷ್ಪದ ಸೌರಭ್ಯದಿಂದ ಆಕರ್ಷಿತವಾಗಿ ಪುಷ್ಪವನ್ನು ಸೇವಿಸುವಂತೆ ಸಾಯುಜ್ಯ ಮುಂತಾದ ವಿಶೇಷ ವಿಧದ ಮುಕ್ತಿಯನ್ನು ಪಡೆದಿರತಕ್ಕಂಥ ಜಿ ಶ್ರೇಷ್ಠ ದೇವತೆಗಳು ಮನುಷ್ಯೋತ್ತಮರು ಅವರು ಏನು ಮಾಡ್ತಾರೆ ಸಾಮಗಾನ ಮಾಡುತ್ತಾ ದುಂಬಿಗಳಂತೆ ಅವನ ಸುತ್ತಲೂ ಸೇವೆ ಮಾಡುತ್ತಾ ಧನ್ಯತೆಯನ್ನು ಅನುಭವಿಸ್ತಾರೆ ಪರಿಸೇವ್ಯಮಾನಂ ಪರಿ ಅಂದರೆ ಪರಿತಃ ಭಗವಂತನ ಸುತ್ತಲೂ ಸಾಮಗಾನದ ಗುಂಜಾರವವನ್ನು ಮಾಡ್ತಾ ಸಂತೋಷಿಸ್ತಾ ಇರ್ತಾರೆ ಅನಂತರದ ಇನ್ನೊಂದು ಮುಖ್ಯ ವಿಶೇಷಣ ಕುಟಿಲ ಕುಂತಲ ದುಷ್ಟಂ ಇದನ್ನು ನೋಡ್ತಾ ನೋಡ್ತಾ ನೆನಪಿಗೆ ಬರ್ತಕ್ಕಂಥ ಒಂದು ಭಾಗವತದ್ದೇ ಸಾಲು ಕುಟಿಲಕುಂತಲಂ ಶ್ರೀಮುಖಂಚ ತೇ ಜಡವರಿ ಗೋಪಿಗೀತದ ಸಾಲು ಆ ಮುಖದ ಮೇಲಿನ ಮುಂಗುರುಳು ಅನಿರ್ವಚನೀಯ ಮುಖಕಾಂತಿ ಇದನ್ನು ನೋಡ್ತಾ 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 ರೆಪ್ಪೆ ಪಿಳುಕಿಸೋದನ್ನೇ ಮರೆತು ದಿಟ್ಟಿಸೋದರಿಂದ ಸತತವಾಗಿ ದಿಟ್ಟಿಸೋದರಿಂದ ಕಣ್ಣು ನೋಯ್ತಾ ಇದ್ದರೂ ರೆಪ್ಪೆಯನ್ನು ಪಿಳುಕಿಸದೆ ಜಡಗಳಂತೆ ನಿಂತು ಬಿಡ್ತಾ ಇದ್ದೆವು ನಾವು ಜಡವ ಜಡವಧೀಕ್ಷತಾಂ ಪಕ್ಷ್ಮನುದೃಶ್ ಕೃಷ್ಣ ನಮ್ಮ ರೆಪ್ಪೆ ನೊಯಿಸ್ಲಿಕ್ಕೆ ಅತ್ತ ಎಲ್ಲ ರೆಪ್ಪಿ ಪಿಳುಕಿಸ್ರಿ ಎಷ್ಟು ಹೊತ್ತಾಯ್ತು ರೆಪ್ಪಿ ನಿಂತ್ಕೊಂಡ್ರೆ ಮತ್ತು ರೆಪ್ಪೆ ನೋಯಿಸ್ತಾವ ಹ್ಞೂ ಯಾಕ ಅಂದರೆ ರೆಪ್ಪಿ ಪಿಳುಕಿಸಿದ್ರೆ ಅಷ್ಟು ಹೊತ್ತು ಆಗಿನ ಮನೋಹರವಾದ ಮೂರ್ತಿ ನಮ್ಮ ಕಣ್ಣಿನಿಂದ ಮರೆಯಾಗ್ತದೆ ಆದ್ದರಿಂದ ರೆಪ್ಪಿ ಪಿಳಕಿಸ್ಲಾರೇವು ಆದರೆ ಕೃಷ್ಣಗೆ ಏನರೇ ಮಾಡು ರೆಪ್ಪಿ ಪಿಳುಕಿಸೋದಿಲ್ಲ ನಾವು ಯಾಕಂದರೆ ನಿನ್ನ ನೋಡಿದ ಹತ್ತು ಒಂದು ಕ್ಷಣ ಕೂಡ ಇರಲಾರ ಜಡವ ದೀಕ್ಷತಾ ಇವರೇನು ಗೋಪಿಕಾ ಸ್ತ್ರೀಯರು ಮನುಷ್ಯರು ಅಥವಾ ಕಲ್ಲು ನಿಂತ್ಕೊಂಡ್ಬಿಟ್ಟಾವೋ ಇಲ್ಲಿ ಜಡ ಪದಾರ್ಥಗಳು ನಿಂತ್ಕೊಂಡೋ ಅನ್ನಿಸ್ಬೇಕು ನೋಡುವವರಿಗೆ ಹಂಗ ಜಡವ ದೀಕ್ಷತಾಂ ಪಕ್ಷ್ಮನುದೃಶ್ ಕುಟಿಲ ಕುಂತಲಂ ಶ್ರೀಮುಖಂಚತೆ ತೇ ಯ್ರೀನಿಕೇತಮಲಿಭಿ ಶ್ರೀನಿಕೇತನಂ ಅದೇ ಮಾತು ಶ್ರೀನಿಕೇತ ಕುಟಿಲ ಕುಇ ಇಲ್ಲೂನು ಕುಂತಲ ಅನು ಶಬ್ದದಿಂದಲೇ ಆ ವರ್ಣನೆ ಆರಂಭ ಆಗಿದೆ ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡವರಿ ಕ್ಷತಾ ಪಕ್ಷ್ಮುತ್ ದೃಶಾಂ ದೃಶಾಂ ಕಣ್ಣುಗಳ ಪಕ್ಷ್ಮ ರೆಪ್ಪೆ ಏನೇದ ಅದು ನುತ್ ನೋಯಿಸ್ತಾ ಇದೆಯೋ ಕೃಷ್ಣ ಅಂತ ಕೃಷ್ಣನಿಗೆ ಬೈತಾ ನಿಂದಾಸ್ತುತಿ ಮಾಡ್ತಾ ಗೋಪಿಕಾ ಸ್ತ್ರೀಯರು ಅವರನ್ನು ಸೇವೆ ಮಾಡ್ತಾ ಇದ್ರು ಅವನನ್ನು ಸೇವಿಸ್ತಾ ಇದ್ರು ಅಂತ ಬರ್ತದ ಹಿಂಗ ಗೋಪಿಕಾ ಸ್ತ್ರೀಯರು ಕೃಷ್ಣನ ಮುಖವನ್ನು ಸ್ಮರಿಸಿಕೊಂಡ ರೀತಿ ಅದು ಇಲ್ಲೇ ಭಗವಂತನ ಮುಖಾರವಿಂದದ ಚಿಂತನೆಯಲ್ಲಿ ಅದನ್ನು ನೆನಪಿಸ್ತಕ್ಕಂಥ ಮಾತುಗಳನ್ನು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ ಭಕ್ತರು ಭಗವಂತನನ್ನು ಹೆಂಗ ನೆನದಾರ ಹಂಗ ನೆನೆಯೋ ಪ್ರಯತ್ನ ಮಾಡಬೇಕ್ರಿ ನಾವು ಕುಟಿಲ ಕುಂತಲ ವೃಂದ ದುಷ್ಟಂ ಕುಟಿಲ ಕುಂತಲ ವೃಂದ ಹಣೆ ಮೇಲೆ ಉರುಳಾಡ್ತಕ್ಕಂಥ ಮುಂಗುರುಳುಗಳ ಗುಂಪು ಮುಖಕ್ಕೆ ವಿಶೇಷ ಶೋಭೆಯನ್ನು ತಂದಿದೆ ಮುಂದೆ ಮೂರನೇ ಸಾಲಿನಲ್ಲಿ ಭಗವಂತನ ಕಣ್ಣಿಗೆ ಎರಡು ಉಪಮಾ ನೀಡಾರ ನೋಡ್ರಿ ಒಂದು ಉಪಮೆ ಏನು ಮೀನದ್ವಯ ಶ್ರಿಯಂ ಎರಡು ಕಣ್ಣು ಆದ್ದರಿಂದ ಮೀನದ್ವಯ ಮೀನ ಶಬ್ದಕ್ಕೆ ಕನ್ನಡದೊಳಗೆ ಏನು ಅರ್ಥನೋ ಅದೇ ಅರ್ಥ ಸಂಸ್ಕೃತದೊಳಗೆ ಮೀನದ್ವಯ ಅಂದರೆ ಎರಡು ಮೀನುಗಳು ಆ ಮೀನದ್ವಯಗಳ ಶ್ರಿಯ ಅಂದರೆ ಕಾಂತಿ ಅದನ್ನು ಹೋಲುವಂಥ ಕಾಂತಿ ಭಗವಂತನ ಕಣ್ಣಿನದ್ದು ಅಂತ ಹೇಳಿ ಅಲ್ಲ ಭಗವಂತನ ಕಣ್ಣಿನ ಕಾಂತಿಯನ್ನು ಆ ಪುಣ್ಯವಂತ ಮೀನುಗಳು ಹೋಲುತ್ತವೆ ಆ ಭಗವಂತನ ಮ ಕಣ್ಣಿನ ಆಕಾರದ ಕಾಂತಿ ಕಣ್ಣಿನ ಆಕಾರದ ಆಕಾರ ಅಂಥ ಕಾಂತಿಯನ್ನು ಪಡೆದದ್ದು ಅವುಗಳ ಭಾಗ್ಯ ಮೀನದ್ವಯ ಶ್ರಿಯಮ್ಮ ಇನ್ನೊಂದು ದೃಷ್ಟಾಂತ ನೇತ್ರಂ ಅಪು ಅಂದರೆ ನೀರು ಅದರೊಳಗೆ ಜ ಅಂದರೆ ಹುಟ್ಟತಕ್ಕಂಥದ್ದು ಅಬ್ಜ ಅಂದರೆ ಕಮಲ ಅಬ್ಜ ನೇತ್ರಂ ಕಮಲದಂಥ ಕಣ್ಣು ನೇತ್ರ ಅಂದರೆ ಕಣ್ಣು ಯಾಕೆ ಎರಡು ಉಪಮ ಮೀನಿನ ಉಪಮ ಕಮಲದ ಉಪಮ ಒಂದು ಕಣ್ಣು ವರ್ಣಿಸ್ಲಿಕ್ಕೆ ಎರಡೆರಡು ಉಪಮ ಯಾಕ ಅನ್ನೋ ಪ್ರಶ್ನೆ ಸಹಜ ಅದಕ್ಕೆ ಉತ್ತರವನ್ನು ಶ್ರೀ ತೀರ್ಥರು ನೀಡ್ತಾ ಇದ್ದಾರೆ ಆಕಾರ ಹರವು ಅಂದರೆ ವಿಸ್ತಾರ ಮಧ್ಯದಲ್ಲಿ ಗುಂಡಗೆ ಆಚೀಚೆ ಕಿರು ಕಿರುತುದಿಗಳು ಆ ಪೃಥುತ್ವ ಶ್ವೇತ್ ಶ್ವೇತತ್ವ ಮುಂತಾದ ವಿಷಯಗಳಲ್ಲಿ ಮೀನಿನ ದೃಷ್ಟಾಂತ ಅರಳನಿಂತ ಕಮಲದ ಶೋಭೆ ಸೊಬಗು ಅದನ್ನು ಜ್ಞಾಪಿಸಲಿಕ್ಕೆ ಕಮಲದ ದೃಷ್ಟಾಂತ ಹೀಗೆ ವಿಭಿನ್ನ ಗುಣಗಳನ್ನು ಹೇಳಲಿಕ್ಕೆ ಗುಣಗಣಿ ಭಗವಂತ ಆ ಕಣ್ಣುಗಳನ್ನು ನೋಡಿದಾಗ ಒಂದೆರಡಾದರೂ ಅವನ ಗುಣಗಳ ಸ್ಮರಣೆ ನಮಗೆ ಮನಸ್ಸಿಗೆ ಬರಬೇಕು ಆದ್ದರಿಂದ ಎರಡು ದೃಷ್ಟಾಂತಗಳ ಮೂಲಕ ಆ ಕಣ್ಣಿನ ಬಣ್ಣನೆಯನ್ನು ಮಾಡ್ತಾ ಇದ್ದಾರೆ ಅಧಿಕ್ಷಿಪದ ಅಬ್ಜನೇತ್ರಂ ಅಧಿಕ್ಷಿಪತ್ ಅಂದರೆ ಲಿಟ್ರಲ್ ಮೀನಿಂಗು ಅಕ್ಷರಶಃ ಅರ್ಥ ಧಿಕ್ಕರಿಸ್ತಕ್ಕಂಥ ಅಂತ ಅರ್ಥ ಅರಳಿದ ಕಮಲದ ಕಾಂತಿಯಂಥ ಕಾಂತಿ ಅಲ್ಲ ಅದನ್ನು ಮೀರಿದ ಕಾಂತಿ ಭಗವಂತನ ಕಣ್ಣುಗಳದ್ದು ಅನ್ನೋದನ್ನು ಕಾವ್ಯದ ಶೈಲಿಯಲ್ಲಿ ಹೇಳೋ ರೀತಿಯದು ಮನೋಮಯಂ ಉಲ್ಲಸತ್ಭ್ರೂ ಬಹಳ ಮಹತ್ವದ ವಿಶೇಷಣ ಮನೋಮಯಂ ಧ್ಯಾತೃ ಸಂಕಲ್ಪನಾತ್ಮಕಂ ಏನು ಹಾಗಂದರೆ ಅಂದರೆ ಇದು ಉಲ್ಲಸದ್ಭ್ರೂ ಅಂತ ಅದಕ್ಕೆ ವಿಶೇಷಣವನ್ನಾಗಿ ಹೇಳಿದರೂ ಕೂಡ ಭ್ರೂ ಚಿಂತನೆಗೆ ಹೇಳಿದರೂ ಕೂಡ ಸಮಗ್ರ ಅವಯವದ ಚಿಂತನೆಗೆ ಅನ್ವಯವಾಗಬಹುದಾದ ಮಾತ್ರ ಅವಯವ ಚಿಂತನೆ ಮಾಡುವಾಗ ಎಷ್ಟೇ ಭಕ್ತಿಯುಕ್ತ ಮನದಿಂದ ಚಿಂತಿಸಿದರೂ ಕೂಡ ಅದು ಧ್ಯಾತೃ ಸಂಕಲ್ಪನಾತ್ಮಕ ಮನೋಮಯ ಅಂದರೆ ಧ್ಯಾತೃ ಸಂಕಲ್ಪನಾತ್ಮಕ ಏನು ಧ್ಯಾತೃ ಸಂಕಲ್ಪಾತ್ಮಕ ಅಂದರೆ ಧ್ಯಾತೃ ಅಂದರೆ ಧ್ಯಾನ ಮಾಡುವವ ಅವನ ಸಂಕಲ್ಪನ ರೂಪವಾದದ್ದು ಅಂದರೆ ಪ್ರಯತ್ನಪಟ್ಟು ಮಾಡಿದ ಕಲ್ಪನೆ ಅಂದರೆ ಪ್ರಾಕೃತ ರೂಪ ಶ್ಲೋಕದಲ್ಲಿನ ಶಬ್ದ ಕೇಳಿದಾಗ ಆ ಭಗವಂತನ ವರ್ಣನೆಯನ್ನು ನಮ್ಮ ಕಿವಿಗಳು ಕೇಳಿಸ್ಕೊಂಡಾಗ ಮನಸ್ಸುಗೆ ಅದನ್ನು ತರಲಿಕ್ಕೆ ನಾವು ಪ್ರಯತ್ನಿಸಿದಾಗ ಮನಸ್ಸು ಕಲ್ಪಿಸಿಕೊಂಡ ಒಂದು ರೂಪ ಅಥವಾ ನಾವು ಕೇಳಿದ ಅಥವಾ ಓದಿದ ಶಬ್ದ ಅದು ಯಾವುದೇ ಆಗಿರಲಿ ಮನಸ್ಸು ನಾವು ಆ ತನಕ ಕಂಡ ಪ್ರಕೃತಿಯ ಒಳಗಿನ ರೂಪಗಳಲ್ಲಿ ಯಾವುದೋ ಒಂದು ರೂಪವನ್ನು ಧ್ಯಾನ ಕಾಲದಲ್ಲಿ ನಮ್ಮ ಕಣ್ಣೆದುರು ತಂದು ನಿಲ್ಲಿಸ್ತದೆ ಯಾಕೆಂದರೆ ಆ ಪ್ರಕೃತಿಯ ರೂಪದ ಹೊರತಾಗಿ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಪ್ರಕೃತಿಯ ರೂಪಗಳೇನೇನಿವೆ ಇದಕ್ಕೆ ಹೊರತಾಗಿ ಬೇರೆ ರೂಪದ ಪರಿಚಯವೇ ಈ ಪ್ರಾಕೃತ ಮನಸ್ಸಿಗೆ ಇಲ್ಲ ಆದರೂ ಇದು ಧ್ಯಾನಾಯನ ಧ್ಯಾನಕ್ಕೆ ಯೋಗ್ಯವಾದ ರೂಪವೇ ಅಂತ ಹೇಳ್ತಾರೆ ಯಾಕೆಂದರೆ ಜ್ಞಾನಿಗಳು ಭಗವಂತನನ್ನು ಸಾಕ್ಷಾತ್ತಾಗಿ ಕಂಡವರು ಅವನ ಅಪೋಕ್ಷದ ರಸ ಉಂಡವರು ಅವರು ಆಡಿದ ಶಬ್ದಗಳ ಮೂಲಕ ನಾವು ಕಲ್ಪಿಸಿದ ರೂಪ ನಮ್ಮ ಸ್ವತಂತ್ರ ಸ್ವೇಚ್ಛಾ ಕಲ್ಪನಾ ಅಲ್ಲ ಇದು ಅದಕ್ಕೆ ಹೇಳ್ತಾ ಇದ್ದಾರೆ ಅತಂದ್ರಿತ ಅತಂದ್ರ ಅಂದರೆ ಆಲಸ್ಯ ಅತಂತ್ರ ಆಲಸ್ಯ ಇಲ್ಲದೆ ಪ್ರಯತ್ನಪೂರ್ವಕವಾಗಿ ಕಷ್ಟಪಟ್ಟು ಶಾಸ್ತ್ರದ ಅಧ್ಯಯನ ಮಾಡಿ ಶ್ರವಣ ಮನನ ಮುಂತಾದವುಗಳ ಮೂಲಕ ಭಗವಂತನ ಧ್ಯಾನಯೋಗ್ಯವಾದ ಒಂದು ಮೂರ್ತಿಯನ್ನು ನಮ್ಮೊಳಗೆ ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಸಂಚಿಂತೆಯೇತ್ ಆ ವಾಸನಾಮಯವಾದ ಮೂರ್ತಿ ಆದರೂ ಕೂಡ ಆ ಪದ್ಯವನ್ನು ನಾವು ಆ ಆಕೃತಿಯನ್ನು ನಾವು ಧ್ಯಾನಿಸಬೇಕು ಇದಿಷ್ಟು ಈ ಪಂಚತ ಭಾವ ಈಗ ಮುಂದಿನ ಶ್ಲೋಕ ನೋಡೋಣ ತಸ್ಯ ವಲೋಕಮಧಿಕಂ ಕೃಪಯಾತಿ ಘೋರ ತ್ವಪತ್ರಯೋಪಶಮನಾಯนิೃಷ್ಟಮಕ್ಷನೋ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲಪ್ರಸಾದಂ ಧ್ಯಜೇ ಕಿರಂวิตತಭಾವನಯ ಗುಹಾಯಂ ಅन्वಯ ಪ್ರತಿಪದರ್ಥ ನೋಡಿಕೊಳ್ಳಿ ಗುಹಾಯಂ ಅಂದರೆ ಹೃದಯ ಗುಹಾಯಾಮ್ ತಸ್ಯ ಅವಲೋಕಂ ಧ್ಯಾಯೇತ್ ಇದು ಸಾರ ಈ ಶ್ಲೋಕದ್ದು ಅವನ ಅವಲೋಕ ಅಂದರೆ ಭಗವಂತ ನಮ್ಮಡೆಗೆ ನೋಡುವಿಕೆ ಅದರ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಗುಹಾಯಾಮ್ ನಮ್ಮ ಹೃದಯ ಗುಹೆಯಲ್ಲಿರ್ತಕ್ಕಂಥ ಆ ಭಗವಂತನ ಅವಲೋಕವನ್ನು ಅವನು ನಮ್ಮೆಡೆಗೆ ಪ್ರಸನ್ನನಾಗಿ ನೋಡುತ್ತಾ ಇರುವಿಕೆಯನ್ನು ಧ್ಯಾಯೇತ್ ಚಿಂತಿಸಬೇಕು ಧ್ಯೇನಿಸಬೇಕು ಹೇಗೆ ವಿತತ ಭಾವನೆಯ ಪೂರ್ಣ ಭಕ್ತಿಯ ಧ್ಯಾಯೇತ್ ಭಗವಂತನ ಈ ಅವಲೋಕನ ಈ ದೃಷ್ಟಿ ಎಂಥದ್ದದು ಶ್ಲೋಕದಲ್ಲಿನ ಉಳಿದ ಎಲ್ಲ ಶಬ್ದಗಳು ಈ ಭಗವಂತನ ದೃಷ್ಟಿಗೆ ವಿಶೇಷಣಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ವಿಪುಲ ಪ್ರಸಾದಂ ವಿಪುಲ ಪುಷ್ಕಳವಾದ ಪ್ರಸಾದ ಪ್ರಸನ್ನತಾ ಯಸ್ಯ ಸಹ ತಥಾತಂ ಭಗವಂತ ಸುಪ್ರಸನ್ನನಾಗಿ ನನ್ನ ಕಡೆಗೆ ನೋಡ್ತಾ ಇದ್ದಾನೆ ಅಂತ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅವನ ಪ್ರಸನ್ನ ನೋಟವನ್ನು ಧ್ಯಾನಿಸಬೇಕು ಚಿಂತಿಸಬೇಕು ಸ್ನಿಗ್ಧಸ್ಮಿತಾನುಗುಣಿತಂ ನೋಡಿ ಎಷ್ಟು ಅರ್ಥಪೂರ್ಣವಾದ ವಿಶೇಷಣ ಆ ಭಗವಂತನ ಅವಲೋಕನ ಎಂಥದ್ದು ಲೋಚನಾಭ್ಯಾಂ ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಮ್ ವಿಲೋಕಯ ಅಂತ ದೇವ್ರ ಪೂಜೆಗೆ ಆರಂಭದಲ್ಲಿ ಭಗವಂತನನ್ನು ಪ್ರಾರ್ಥನಾ ಮಾಡ್ತೀವಿ ನಿನ್ನ ಕರುಣಾಭರಿತವಾದ ದೃಷ್ಟಿ ನನ್ನ ಮೇಲಿರಲಿ ಆಯತಾಭ್ಯಾಮ್ ವಿಶಾಲಾಭ್ಯಾಮ್ ಶೀತಲಾಭ್ಯಾಮ್ ಕರುಣಾರಸ ಪೂರ್ಣಾಭ್ಯಾಮ್ ವಿಲೋಕಯ ಭಗವಂತನ ಆ ವಿಲೋಕನ ಆ ಅವಲೋಕನ ಅದನ್ನು ಬಣ್ಣಿಸ್ತಾ ಇದ್ದಾರೆ ಎಂಥದ್ದು ಸ್ನಿಗ್ಧ ಸ್ಮಿತ ಅನುಗುಣಿತಂ ಸ್ನಿಗ್ಧ ಅಂದ್ರೆ ಸ್ನೇಹಮಯವಾದ ವಾತ್ಸಲ್ಯ ತುಂಬಿದ ಸ್ಮಿತಾ ಮಂದಹಾಸದಿಂದ ಅನುಗುಣಿತಂ ಸಾಂದ್ರೀಕೃತ ಸಾಂದ್ರವಾದ ಪ್ರೀತಿಯಿಂದ ದಟ್ಟವಾದ ಪ್ರೀತಿಭರಿತವಾದ ನೋಟ ಅದು ಭಕ್ತನ ಮೇಲಿನ ಪ್ರೀತಿಭರಿತ ನೋಟ ಅತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷಣೋ ಅತಿ ಘೋರವಾಗಿರ್ತಕ್ಕಂಥ ತಾಪತ್ರಯಗಳು ಆದಿಭೌತಿಕ ಆಧ್ಯಾತ್ಮಿಕ ಮತ್ತು ಆದಿದೈವಿಕ ಅಂತಕ್ಕಂಥ ಮೂರು ವಿಧವಾದ ತಾಪಗಳ ಉಪಶಮನಾಯ ನಾಶ ಮಾಡಲು ಅಕ್ಷ್ಣೋ ನಿಸೃಷ್ಟಂ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷಣೋ ನಿಸೃಷ್ಟಂ ಅಕ್ಷ್ಣೋ ಅಕ್ಷಣೋ ಕಣ್ಣುಗಳಿಂದ ನಿಸೃಷ್ಟಂ ನಿತರಾಂ ಸೃಷ್ಟಂ ನಮ್ಮ ತಾಪ ಶಮನ ಮಾಡಲೆಂದೇ ನಮ್ಮ ಮೇಲೆ ಈ ನೋಟವನ್ನು ಹರಿಸಿದ್ದಾನೆ ಭಗವಂತ ಅಂತ ನಿಸೃಷ್ಟಂ ಅಧಿಕಂ ಕೃಪಯ ನಮ್ಮ ಮೇಲಿನ ಅತಿಶಯ ಕೃಪೆಯಿಂದ ಅನ್ನೋದು ಸಾಮಾನ್ಯ ಅರ್ಥ ಇದಕ್ಕೆ ವಿಜಯಧ್ವಜತೀರ್ಥರು ವಿಶೇಷ ಅರ್ಥವನ್ನು ಹೇಳ್ತಾರೆ ಅನನ್ಯ ಸಾಧ್ಯ ಕಾರ್ಯ ಸಾಧನ ಪಟೀಯಸ್ಯ ಕರುಣಯ ಭಗವಂತನ ಅಧಿಕ ಕೃಪಾ ಕಟಾಕ್ಷ ಅಂದ್ರೆ ಬೇರಾವುದರಿಂದಲೂ ಸಾಧ್ಯವಲ್ಲದ ಕಾರ್ಯಗಳನ್ನು ಸಾಧಿಸುವಲ್ಲಿ ಸಮರ್ಥವಾಗಿರ್ತಕ್ಕಂಥದ್ದು ಇಂಥ ವೈಶಿಷ್ಟ್ಯಪೂರ್ಣ ಭಗವಂತನ ಕೃಪಾ ಕಟಾಕ್ಷವನ್ನು ನಮ್ಮ ಹೃದಯ ಗುಹೆಯಲ್ಲಿ ಭಕ್ತಿಯಿಂದ ಚಿಂತಿಸಬೇಕು ಶಬ್ದಾರ್ಥ ತಾತ್ಪರ್ಯ ಎರಡು ಒಂದೇನೆ ಆದರೂ ಇನ್ನೊಮ್ಮೆ ತಾತ್ಪರ್ಯ ಹೇಳುವ ಒಂದು ಸಂಪ್ರದಾಯವನ್ನು ಪೂರೈಸ್ತಾ ಇದ್ದೇನೆ ಒಟ್ಟು ಸಾರ ಮಂದಹಾಸಯುಕ್ತವಾದ ಪ್ರಸನ್ನತೆಯಿಂದ ಕೂಡಿದ ನಮ್ಮ ಮೇಲಿನ ಪ್ರಸಾದವನ್ನು ಹೊರಸೂಸ್ತಕ್ಕಂಥ ತಾಪತ್ರಯಗಳನ್ನು ಉಪಶಮನಗೊಳಿಸುವ ಬೇರಾವುದೇ ಉಪಾಯದಿಂದ ಅಶಕ್ಯವಾದ ಕಾರ್ಯಗಳನ್ನು ಸಾಧ್ಯಗೊಳಿಸುವ ಇಂಥ ಆ ಭಗವಂತನ ಕೃಪಾ ಕಟಾಕ್ಷವನ್ನು ಭಕ್ತ ಹೃದಯ ಗುಹೆಯಲ್ಲಿ भक्ति धेनिसु मुदिन श्लोक हासं <Sessizia> हरेरवनताखिल लोकतीवर शोकाश्रुसागरविशोषणमत्युदारं सम्मोहनाय रचितं निजमाय यास्य भ्रूमण्डलम् अनुसुते मकरध्वजस्य ಅವನತ ಅಖಿಲಲೋಕತೀವ್ರ ಶೋಕಾಶ್ರುಸಾಗರ ವಿಶೋಷಣ ಅತ್ಯುದಾರಂ ಹರೇ ಹೇ ಹಾಸಂ ಹೇ ಮನುಸುತೆ ನಿಜಮ ಮಕರಧ್ವಜಸೋಹನಾ ರಚಿತಂ ಹರೇ ಹೇ ಭ್ರೂಮಂಡಲಂ ಚಿಂತೆಯೇತ್ ಭಗವಂತನ ಮಂದಹಾಸವನ್ನು ಮತ್ತು ಭ್ರೂಮಂಡಲದ ವೈಶಿಷ್ಟ್ಯವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲೊಂದು ಗಮನಿಸಬೇಕಾದ ಸಂಗತಿ ಶ್ರೀ ವಿಜಯಧ್ವಜ ತೀರ್ಥರ ಪಾಠ ಹಾಗೂ ವಿದ್ಯಾಪೀಠದ ಪಾಠಗಳಲ್ಲಿ ಮನುಸುತೆ ಅಂತ ಉಂಟು ಉಳಿದೆಲ್ಲ ಪಾಠಗಳಲ್ಲಿ ಆ ಮನುಸುತೆ ಅನ್ನೋ ಜಾಗದಲ್ಲಿ ಮುನಿ ಕೃತೆ ಅಂತ ಇದೆ ಅರ್ಥ ವ್ಯತ್ಯಾಸ ಏನು ಯಾವುದು ಹೆಚ್ಚು ಸಮಂಜಸ ಅನ್ನೋದನ್ನು ಎರಡು ಮುಂದೆ ನೋಡೋಣ ಎರಡೂ ವಿಧದ ಪಾಠಗಳಿಗೂ ಅರ್ಥ ನೋಡೋಣ ಅವನತ ಅಖಿಲ ಲೋಕ ತೀವ್ರ ಶೋಕಾಶ್ರುಸಾಗರ ವಿಶೋಷಣಂ ಅವನ ತಂದ್ರ ತಲೆ ತಗ್ಗಿಸಿದ ದುಃಖ ಭಾರದಿಂದ ತಲೆ ತಗ್ಗಿಸಿದ ಅಖಿಲ ಲೋಕ ಎಲ್ಲ ಜನಗಳ ತೀವ್ರವಾದ ಶೋಕ ಅಶ್ರುಸಾಗರ ಶೋಕದಿಂದ ಉತ್ಪನ್ನವಾಗಿರತಕ್ಕಂಥ ಅಶ್ರುಸಾಗರ ಕಣ್ಣೀರಿನ ಕಡಲನ್ನು ವಿಶೋಷಣಂ ಬತ್ತಿಸಿಬಿಡುವ ಅತ್ಯುದಾರಂ ಅನುಗ್ರಹೋನ್ಮುಖವಾಗಿರತಕ್ಕಂಥ ಹರೇ ಹೇ ಹಾಸಂ ಶ್ರೀಹರಿಯ ಮಂದಹಾಸವನ್ನು ಏವಂ ಹೇ ಮನುಸುತೇ ಸ್ವಯಂಭುವಿನ ಮನುವಿನ ವಂಶ ಸಂಜಾತಳಾದ ಓ ದೇವಹುತಿಯೇ ನಿಜಮಾಯಯ ಸ್ವೇಚ್ಛಯ ಅಂದರೆ ಸ್ವೇಚ್ಛೆಯಿಂದ ಮಕರಧ್ವಜಸಮ್ಮೋಹನಾಯ ಆ ಮನ್ಮಥನನ್ನು ಸಮ್ಮೋಹನಗೊಳಿಸಲು ರಚಿತಂ ರಚಿತವಾಗಿರತಕ್ಕಂಥ ಹರೇ ಹೇ ಭ್ರೂಮಂಡಲಂ ಹರಿಯ ಭ್ರೂಮಂಡಲವನ್ನು ಅಂದರೆ ಹುಬ್ಬುಗಳನ್ನು ಸಂಚಿಂತೆಯೇ ಧ್ಯೇನಿಸಬೇಕು ಏನು ಒಟ್ಟು ತಾತ್ಪರ್ಯ ಭಗವಂತನ ಮಂದಹಾಸ ಮತ್ತು ಹುಬ್ಬುಗಳ ಧ್ಯಾನ ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ ಭಕ್ತರ ಅಪಾರ ಶೋಕವನ್ನು ಬತ್ತಿಸಿ ಅವರಲ್ಲಿ ಆನಂದಾಶ್ರು ಉಕ್ಕಿಸುವ ಮಂದಹಾಸ ಜಗತ್ತನ್ನೆಲ್ಲ ತನ್ನ ಭ್ರೂ ವಿಭ್ರಮ ಮಾತ್ರದಿಂದ ಮೋಹಗೊಳಿಸ್ತಕ್ಕಂಥ ಮಾತ್ರವಲ್ಲ ಮನ್ಮಥನಿಗೂ ಮೋಹ ಉಕ್ಕಿಸುವಂಥ ಶ್ರೀಹರಿಯ ಸುಂದರವಾದ ಹುಬ್ಬುಗಳನ್ನು ಚಿಂತಿಸಬೇಕು ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಇದನ್ನು ಓದುವಾಗ ಭಗವಂತ ಮನ್ಮಥನನ್ನು ತನ್ನ ಹುಬ್ಬುಗಳಿಂದ ಮೋಹಗೊಳಿಸಿದ ಅಂತ ಹೇಳಿದ್ದನ್ನು ನೋಡಿದಾಗ ಯಾವುದೋ ಒಂದು ಪೌರಾಣಿಕ ಪ್ರಸಂಗವನ್ನು ಇವರು ಉದಾಹರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಆದರೆ ಅಂಥ ಒಂದು ಪ್ರಸಂಗ ಯಾವ ಟಿಪ್ಪಣಿಗಳಲ್ಲಿ ನಾನು ನೋಡಿದ ಟಿಪ್ಪಣಿಗಳಲ್ಲಿ ಉದಾಹೃತವಾಗಿಲ್ಲ ಮತ್ತು ಅನ್ಯತ್ರ ಅಂಥ ಒಂದು ಪೌರಾಣಿಕ ಪ್ರಸಂಗ ಓದಿದ್ದ ನೆನಪು ನನಗಿಲ್ಲ ಅನೇಕ ಟಿಪ್ಪಣಿಕಾರರು ಈ ಸಂಗತಿಯನ್ನು ಉತ್ಪ್ರೇಕ್ಷೆ ಅಂತ ಬರೆದಿದ್ದಾರೆ ಉತ್ಪ್ರೇಕ್ಷೆ ಅಂದರೆ ಕಲ್ಪನೆ ಅಂದರೆ ಜಗತ್ತನ್ನೇ ಮೋಹಗೊಳಿಸುವ ಮನ್ಮಥನಿಗೂ ಮೋಹ ತರಿಸುವಷ್ಟು ಸುಂದರ ಈ ಭಗವಂತನ ಹುಬ್ಬುಗಳು ಅಂದರೆ ಮನ್ಮಥನಿಗೆ ಮೋಹ ತರಿಸಿದಾನೆ ಏನೋ ಒಂದು ಘಟನೆ ನಡೆದಿದೆ ಅಂತಲ್ಲ ಮನ್ಮಥನಿಗೂ ಮೋಹ ತರಿಸುವಂಥ ಸೌಂದರ್ಯ ಇದರಲ್ಲಿದೆ ಹೀಗೆ ಉತ್ಪ್ರೇಕ್ಷೆ ಇದು ಅಂತ ಬರೆದಿದ್ದಾರೆ ಇರಬಹುದು ಅಂತ ಅನ್ನಿಸ್ತದೆ ಇನ್ನೊಂದು ಸಂಗತಿ ಮನುಸುತೆ ಎಂಬುದಕ್ಕೆ ಬದಲಾಗಿ ಮುನಿಕೃತೆ ಅಂತ ಅನೇಕ ಪಾಠಗಳಲ್ಲಿದೆ ಅಂತ ಹೇಳಿದೆ ಏನು ಅರ್ಥ ವ್ಯತ್ಯಾಸ ನಿಜಮಾಯಯ ಮುನಿ ಕೃತೆ ಸಮ್ಮೋಹನಾಯ ರಚಿತಂ ಅಂತ ಅನ್ವಯ ಮಾಡಿ ಟಿಪ್ಪಣಿಕಾರರ ಅರ್ಥ ಬರೆದಿದ್ದಾರೆ ಅಂದರೆ ಮುನಿಕೃತೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ನಿಜಮಾಯಯ ತನ್ನ ಕೃಪೆಯಿಂದ ಅಂದರೆ ಕರುಣೆಯಿಂದ ಮುನಿ ಕೃತೆ ಅಂದರೆ ಮುನಿಗಳಿಗೋಸ್ಕರ ಅಂದರೆ ಮುನಿಗಳನ್ನು ಮನ್ಮಥನ ಪೀಡೆಯಿಂದ ತಪ್ಪಿಸಲು ಸಂಮೋಹನಾಯ ರಚಿತಂ ಕಾಮನಿಗೂ ಮೋಹ ಹುಟ್ಟುವಂತೆ ರಚಿತವಾದ ಭೂಮಂಡಲಂ ಸಂಚಿಂತೆಯೇತ್ ಭಗವಂತನ ಹುಬ್ಬುಗಳನ್ನು ಚಿಂತಿಸಬೇಕು ಅಂದರೆ ಭಗವಂತ ತನ್ನ ಭಕ್ತರಾದ ಮುನಿಗಳನ್ನು ಮನ್ಮಥನ ಉಪದ್ರವದಿಂದ ಪಾರು ಮಾಡಿ ಅವರ ಲಕ್ಷ್ಯ ತನ್ನ ಧ್ಯಾನದ ಮೇಲೆ ಉಳಿಸಲು ಮನ್ಮಥನಿಗೆ ತನ್ನ ಹುಬ್ಬಿನ ಬಗ್ಗೆ ಮೋಹ ಉಂಟಾಗಿ ಬಿಡಬೇಕು ಆವಾಗ ಅವನು ಮುನಿಗಳ ಗೊಡವೆಗೆ ಬರಲಾರ ಎಂಬಂತೆ ಇರುವಂಥ ಹುಬ್ಬು ಈ ಭಗವಂತನ ಹುಬ್ಬು ಅಂತ ಅಂದರೆ ಭಗವಂತನ ಹುಬ್ಬು ಮೊದಲಾದ ಅವಯವಗಳ ಚಿಂತನೆಯಲ್ಲಿ ಆಸಕ್ತರಾದ ಮುನಿಗಳು ಇದು ಇನ್ನೊಂದು ಅರ್ಥ ಏನು ಭಗವಂತನ ಹುಬ್ಬು ಮೊದಲಾದ ಅವಯವಗಳ ಚಿಂತನೆಯಲ್ಲಿ ಆಸಕ್ತರಾದ ಮುನಿಗಳು ಮನ್ಮಥನ ಕಡೆಗೆ ಕಣ್ಣೆತ್ತಿಯೂ ನೋಡ್ಲಾರರು ಅಂಥ ಆಕರ್ಷಣೆಯಿಂದ ಯುಕ್ತವಾಗಿರ್ತಕ್ಕಂಥ ಹುಬ್ಬು ಅರ್ಥ ವ್ಯತ್ಯಾಸ ಗೊತ್ತಾಯ್ತಲ್ಲ ಮುನಿಗಳಿಗೆ ಹುಬ್ಬಿನ ಕಡೆಗೆ ಎಂಥ ಆಸಕ್ತಿ ಅಂದರೆ ಅವನು ಎಲ್ಲರನ್ನ ಮೋಹಗೊಳಿಸ್ತಕ್ಕಂಥ ಮನ್ಮಥ ಅವನು ಈ ಮುನಿಗಳನ್ನು ಆಕರ್ಷಣೆಗೊಳಿಸಲಿಕ್ಕಾಗೋದಿಲ್ಲ ಯಾಕೆಂದರೆ ಮುನಿಗಳ ಮನಸ್ಸು ಭಗವಂತನ ಹುಬ್ಬು ಮೊದಲಾದ ಅವಯವಗಳಲ್ಲಿ ಆಸಕ್ತವಾಗಿದೆ ಇದು ಒಂದರ್ಥ ಇನ್ನೊಂದರ್ಥ ಮನ್ಮಥನ ಮನಸ್ಸೇ ಭಗವಂತನ ಹುಬ್ಬಿನಲ್ಲಿ ಆಸಕ್ತವಾಗಿದೆ ಅವನಿಗೆ ಈ ಮುನಿಗಳ ಮುನಿಗಳ ತಪಸ್ಸನ್ನು ಕೆಡಿಸಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಅವನ ಮನಸ್ಸು ಅಲ್ಲಿ ರಕ್ತವಾಗಿದೆ ಅಂತ ಹೀಗೆ ಉತ್ಪ್ರೇಕ್ಷೆಯನ್ನು ಮಾಡಿದ್ದಾರೆ ಅಂತ ಬೇರೆ ಬೇರೆ ವಿಧವಾಗಿ ಈ ಮನು ಸುತೆ ಮುನಿ ಕೃತೆ ಅನ್ನೋ ಶಬ್ದಗಳಿಗೆ ಅರ್ಥ ಬರೆದಿದ್ದಾರೆ ಎರಡು ವಿಧ ಅರ್ಥಗಳು ಸಿದ್ಧಾಂತ ವಿರೋಧಿ ಅಲ್ಲ ಆದ್ದರಿಂದ ಎರಡೂ ಸ್ವೀಕಾರಾರ್ಹ ಅಂತ ನಮಗನಿಸ್ತದೆ ನನಗೇನು ಮನುಸುತೆ ಅನ್ನೋ ಮನುವಂಶ ಸಂಜಾತಳಾದ ದೇವಹೂತಿಯೇ ಅನ್ನೋ ಸಂಬೋಧನೆ ಹೆಚ್ಚು ಸರಸ ಅಂತ ಅನಿಸ್ತದೆ ಇರಿ ಮುಂದಿನ ಶ್ಲೋಕ ಧ್ಯಾನಾಯನಂ ಪ್ರಹಸಿತ ಬಹುಲಾಧರೋಷ್ಠ ರೋಷ್ಠ ಭಸಾರುಣಾಯಿತ ಧ್ಯೇತ್ ಸ್ವಹೃತ್ ಕುಹರಕೇ ವಸಿತಸ್ಯ ವಿಷ್ಣೋ ಭಕ್ತಾರ್ದ್ರಯಾರ್ಪಿತಮನ ಪೃಥಿ ದಿ ಇಲ್ಲಿ ಧ್ಯಾನಾಯನ ರಹಸಿ ಅಂತ ಒಂದು ಪಾಠಾಂತರ ಉಂಟು ಆಮೇಲೆ ತದ್ ಬಹುಲಾಧರೋಷ್ಠಂ ಅಂತನೂ ಕೆಲವು ಪುಸ್ತಕಗಳಲ್ಲುಂಟು ಆದಷ್ಟು ಸ್ವಾರಸ್ಯ ಅನಿಸೋದಿಲ್ಲ ರಹಸಿ ಪರ್ವ ಪ್ರಹಸಿತಂ ಅಂತ ಕೆಲವು ಕಡೆಗೆ ರಹಸಿ ಅಂತ ಕೆಲವು ಕಡೆಗೆ ಎರಡೂ ಅರ್ಥ ಹೇಳಬಹುದು ಆದರೆ ತದ್ದು ಬಹುಲಾಧರೋಷ್ಠಂ ಅನ್ನೋದು ಅಷ್ಟು ಸರಸ ಅನಿಸೋದಿಲ್ಲ ಬಹುಲಾಧರೋಷ್ಠ ಭಾಸಾರುಣಾಯಿತ ತನು ದ್ವಿಜ ಪಂಕ್ತಿ ಅನ್ನೋ ಸಮಸ್ತ ಪದದ ಪಾಠ ಹೆಚ್ಚು ಸಮಂಜಸ ಅಂತ ಅನ್ನಿಸ್ತದೆ ಅದು ಯಾಕೆ ಅಂತ ಮುಂದೆ ಅರ್ಥ ನೋಡುವಾಗ ನೋ ಅನ್ನೋ ಅರ್ಥ ನೋಡಿ ಸ್ವಹೃತ್ ಕುಹರಕೆ ಕುಹರೆ ಅಂತುಂಟು ಕುಹರ ಕುಹರಕ ಎರಡು ಒಂದೇ ಸ್ವಾರ್ಥಕ ಕಪ್ರತ್ಯಯ ಅಂತ ಸ್ವಹೃತ್ ಕುಹರಕೆ ತನ್ನ ಹೃದಯ ಗುಹೆಯಲ್ಲಿ ವಸಿತಸ್ಯ ವಿಷ್ಣು ಕೆಲವು ಕಡೆಗೆ ಅವಗ್ರಹ ಚಿಹ್ನೆ ತೋರಿಸಿದ್ದಾರೆ ಅಲ್ಲಿ ಅವಸಿತಸ್ಯ ಅಂತ ಎರಡಕ್ಕೂ ಅರ್ಥ ಒಂದೇ ವಾಸ ಮಾಡಿದ ವಿಷ್ಣುವಿನ ಅವರಕ್ಷಣೆ ಅಂತ ಆ ಜೀವನ ರಕ್ಷಣೆಗಾಗಿ ಅವನ ಹೃದಯ ಗುಹೆಯಲ್ಲಿ ವಾಸ ಮಾಡಿದ ವಿಷ್ಣುವಿನ ಅಂತ ಅವಸಿತಸ್ಯ ಅನ್ನೋದಕ್ಕೆ ಅರ್ಥ ಹೇಳ್ಬೋದು ಬರೀ ವಸಿತಸ್ಯ ಅಂದರೆ ವಾಸ ಮಾಡಿದ ವಿಷ್ಣುವಿನ ಬಹುಲಾಧರೋಷ್ಠ ಭಾಸಾರುಣಾಯಿತ ತನು ದ್ವಿಜಕುಂದ ಪಂಕ್ತಿ ಬಹುಲ ಬಹಳವಾದ ಅಧರ ಓಷ್ಠ ಅಂದರೆ ಎರಡೂ ತುಟಿಗಳ ಭಾಸ ಕಾಂತಿಯಿಂದ ಬಹುಲ ಅನ್ನೋದು ಕಾಂತಿಗೆ ಅನ್ವಯ ಮಾಡಿಕೊಳ್ಬೇಕು ಅಧರೋಷ್ಠಗಳಿಗಲ್ಲ ಬಹುಲವಾದ ಅಧರೋಷ್ಠಗಳ ಕಾಂತಿ ಭಾಸ ಕೆಂಪು ಕಾಂತಿಯಿಂದ ಅರುಣಾಯಿತ ಕೆಂಪಾಗಿ ಪ್ರಕಾಶಿತವಾದ ತನು ಪುಟ್ಟದಾದ ದ್ವಿಜ ಹಲ್ಲುಗಳ ಪಂಕ್ತಿ ಮಲ್ಲಿಗೆ ಮೊಗ್ಗಿನಂತೆ ಶೋಭಿಸುವ ಪ್ರಹಸಿತಂ ಸ್ಫುಟವಾದ ಮಂದಹಾಸವನ್ನು ಧ್ಯಾನಾಯನಂ ಧ್ಯಾನಕ್ಕೆ ಆಧಾರವನ್ನಾಗಿ ಭಕ್ತಿಯ ಭಕ್ತಿಯಿಂದ ಆರ್ದ್ರಯ ಆರ್ದ್ರವಾದ ಅರ್ಪಿತ ಸಮರ್ಪಿತವಾದ ಮನಃ ಮನಸ್ಸುಳ್ಳವನಾಗಿ ಧ್ಯಾಯೇತ್ ಚಿಂತಿಸಬೇಕು ನ ಪೃಥುಕ್ ದಿದೃಕ್ಷೇತ್ ಬೇರೆ ಬೇರೆಯಲ್ಲೂ ನ ದಿದೃಕ್ಷೇತ್ ನೋಡಬಾರದು ಬೇರೆ ಕಡೆಗೆ ಲಕ್ಷಕ್ಕೆ ಆಸ್ಪದ ಕೊಡಬಾರದು ಇನ್ನು ಆ ಪಾಠಾಂತರ ರಹಸಿ ತದ್ ಬಹುಳ ಪ್ರಹಸಿತಂ ಅನ್ನೋದಕ್ಕೆ ಬದಲಾಗಿ ಪ್ರಹಸಿತಂ ಅಂದರೆ ಚೆನ್ನಾಗಿ ಮಂದಹಾಸ ಮಾಡಿದ ಅಂತರ್ಥ ಪ್ರಕರ್ಷೇಣ ಹಸಿತಂ ಅದಕ್ಕೆ ಬದಲಾಗಿ ರಹಸಿ ಅನ್ನೋ ವಿಶೇಷಣ ಕೆಲವು ಪುಸ್ತಕಗಳಲ್ಲಿದೆ ಅದೂ ರಹಸ್ಯ ಅಂದರೆ ಏಕಾಂತದಲ್ಲಿ ಅಂತ ಅರ್ಥ ಧ್ಯಾನ ಏಕಾಂತದಲ್ಲಿ ಚೆನ್ನಾಗಿ ನಡೆಯೋದರಿಂದ ರಹಸಿ ಅನ್ನೋದು ಈ ಸಂದರ್ಭಕ್ಕೆ ಒಪ್ಪಬಹುದಾದ ವಿಶೇಷಣ ಮುಂದೆ ನೋಡಿ ತದ್ದು ಬಹುಲಾಧರೋಷ್ಠ್ ಅಂತ ಕೆಲವು ಕಡೆಗೆ ಆ ಶಬ್ದ ಒಡೆದಿದ್ದಾನೆ ಬಹುಲಾಧರೋಷ್ಠ್ ಅನ್ನೋದು ಅಷ್ಟು ಸ್ವಾರಸ್ಯ ಅನಿಸೋದಿಲ್ಲ ಅಷ್ಟೇ ಅಲ್ಲ ಅಸ್ವಾರಸ್ಯ ಇದೆ ಕೆಲ ಮಟ್ಟಿಗೆ ಅಂತ ನನಗನ್ನಿಸ್ತದೆ ಯಾಕೆಂದರೆ ಬಹುಲ ಅಧರ ಓಷ್ಠಂ ಬಹುಲ ಬಹಳವಾದ ಅಧರ ಮತ್ತು ಓಷ್ಠವುಳ್ಳ ಅಂತ ಹೇಳುವಲ್ಲಿ ಅಸ್ವಾರಸ್ಯ ಇದೆ ಯಾಕೆಂದರೆ ಬಹುಳ ಎಂಬ ವಿಶೇಷಣ ಅಧರ ಓಷ್ಠ ಈ ಶಬ್ದಗಳಿಗೆ ಮಾಡಬೇಕಾಗ್ತದೆ ಬಹುಳಾ ಅಧರೋಷ್ಠಂ ಅಂತ ನಿಂತರೆ ಅಧರ ಓಷ್ಠ ಈ ಎರಡು ಶಬ್ದಕ್ಕೆ ಅರ್ಥ ಒಂದೇ ತುಟಿ ಅಂತ ಅರ್ಥ ಮೇಲಿನ ತುಟಿ ಕೆಳಗಿನ ತುಟಿ ಹೀಗೆ ಎರಡು ತುಟಿಗಳ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಬಹುದು ಆದರೆ ಬಹುಳ ಅನ್ನೋ ವಿಶೇಷಣವನ್ನು ಅಧರ ಓಷ್ಠಗಳಿಗೆ ಮಾಡಿದರೆ ದೊಡ್ಡ ತುಟಿಗಳು ದಪ್ಪು ತುಟಿಗಳು ಅನ್ನೋ ಅರ್ಥ ಹೇಳಬೇಕಾಗ್ತದೆ ದೊಡ್ಡ ತುಟಿಗಳು ಸೌಂದರ್ಯದ ಲಕ್ಷಣ ಅಲ್ಲ ಹೀಗಾಗಿ ಆ ರೀತಿಯ ಪಾಠ ಅದು ಸರಸ ಅನ್ನೋದಿಲ್ಲ ಅರ್ಥದೃಷ್ಟಿಯಿಂದ ಬಹುಳಾಧರೋಷ್ಠ ಭಾಸಾರುಣಾಯಿತ ತನು ಕುಂದ ಪಂಕ್ತಿ ಅಂತ ಸಮಸ್ತ ಪದ ಇಟ್ಕೊಂಡಾಗ ಆ ಬಹುಳ ಅನ್ನೋ ವಿಶೇಷಣ ಭಾಸ ಕಾಂತಿಗೆ ಅನ್ವಯಿಸಲಿಕ್ಕೆ ಆಗ್ತದೆ ಬಹುಳವಾದ ಕಾಂತಿ ಹೀಗೆ ಆ ವಿಶೇಷಣ ಬಹುಳ ಅನ್ನೋ ವಿಶೇಷಣ ತುಟಿಗಳಿಗೆ ಮಾಡದೆ ಆದರೆ ಮುಂದಿರುವ ಭಾಸ ಅನ್ನೋದಕ್ಕೆ ಅನ್ವಯಿಸಿದಾಗ ಅರ್ಥ ಹೆಚ್ಚು ಸರಸ ಅಂತ ಅನ್ನಿಸ್ತದೆ ಅರುಣಾಯಿತ ದ್ವಿಜಪಂಕ್ತಿ ಅನ್ನೋ ಅರ್ಥವೂ ಕೂಡ ಆ ಹಿಂದಿನದಕ್ಕೆ ಹೊಂದಿಕೊಂಡು ಸರಸ ಅಂತನಿಸಲಿಕ್ಕೆ ಸಾಧ್ಯ ಏನು ಒಟ್ಟು ತಾತ್ಪರ್ಯ ಈ ಶ್ಲೋಕದಲ್ಲಿ ಭಗವಂತನ ಮಂದಹಾಸದ ವರ್ಣನೆ ಇದೆ ಸ್ವಹೃತ್ ಕುಹರಕೆ ವಸಿತಸ್ಯ ವಿಷ್ಣೋಹೋ ಪ್ರಹಸಿತಂ ಧ್ಯಾಯೇತ್ ನಮ್ಮ ಹೃದಯದಲ್ಲಿ ವಾಸ ಮಾಡಿದ ಭಗವಂತನ ಮಂದಹಾಸವನ್ನು ಧ್ಯೇನಿಸಬೇಕು ಮಂದಹಾಸ ಬೀರ್ತಾ ಇರೋ ಭಗವಂತನ ಅರೆ ಬಿರಿದ ಎರಡು ತುಟಿಗಳು ತುಟಿಗಳ ಕೆಂಪು ಕಾಂತಿ ಹೊಳೆವ ಮಲ್ಲಿಗೆ ಮೊಗ್ಗಿನಂಥ ಸುಂದರ ದಂತ ಪಂಕ್ತಿಗಳ ಮೇಲೆ ಹರಿದಿದೆ ಇಂಥ ಭಗವಂತನ ಪ್ರಸನ್ನ ಮಂದಹಾಸವನ್ನು ಧ್ಯಾನದ ಸಾಧನವನ್ನಾಗಿ ಮಾಡಿಕೊಂಡು ಚಿತ್ತ ವಿಕ್ಷೇಪಕ್ಕೆ ಆಸ್ಪದ ಮಾಡದಂತೆ ಭಕ್ತಿಭಾವದಿಂದ ಆರ್ದ್ರಗೊಂಡ ಏಕಾಗ್ರ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸಬೇಕು ಇದು ಈ ಶ್ಲೋಕದ ಭಾವ ಭಗವಂತನ ಅವಯವಗಳ ಧ್ಯಾನ ಶ್ಲೋಕಗಳಲ್ಲಿ ಇದು ಕೊನೆಯ ಶ್ಲೋಕ ಆದ್ದರಿಂದ ಶ್ರೀ ವಿಜಯಧ್ವಜತೀರ್ಥರು ಈ ಶ್ಲೋಕದ ಧ್ಯಾನಾಯನಂ ಅನ್ನೋ ಶ್ಲೋಕದ ಮೊದಲ ಶಬ್ದಕ್ಕೆ ಅರ್ಥಭರಿತ ಸಮಗ್ರ ಅವಯವ ವಿಶಿಷ್ಟ ಬಪುರ್ ಧ್ಯಾನಮಂ ನಿರ್ದಿಶತಿ ಧ್ಯಾನಾಯನಂ ಇತಿ ಅಂತ ಹೇಳ್ತಾರೆ ಅಂದರೆ ಈ ಶ್ಲೋಕದಲ್ಲಿ ತಿಳಿಸುವ ಭಗವಂತನ ಮಂದಹಾಸದ ಚಿಂತನೆಯೊಂದಿಗೆ ಈವರೆಗೆ ಹೇಳಿದ ಎಲ್ಲ ಅವಯವಗಳಿಂದ ಕೂಡಿದ ವಿಶಿಷ್ಟ ವಪುಹು ಅಂದರೆ ಸಂಪೂರ್ಣ ಶರೀರವನ್ನು ಧ್ಯೇನಿಸಬೇಕು ಅದು ಧ್ಯಾನಾಯನ ಆರಂಭದಲ್ಲಿ ಒಂದೊಂದೇ ಅವಯವವನ್ನು ಧ್ಯೇನಿಸ್ತಾ ಮುಂದೆ ಹೋದಂತೆ ಎಲ್ಲ ಅವಯವ ಸೇರಿ ಒಂದು ವಿಶಿಷ್ಟ ಮೂರ್ತಿಯ ಧ್ಯಾನ ಒದಗುವಂತೆ ಅಭ್ಯಾಸ ಮಾಡಬೇಕು ಹಾಗೆ ಬರುವಂಥದ್ದಲ್ಲ ಅದು ಇನ್ನು ಹೀಗೆ ಧ್ಯಾನ ಮಾಡುವವನಿಗೆ ಧ್ಯಾನ ಕಾಲದಲ್ಲಿ ಉಂಟಾಗಬಹುದಾದ ಅನುಭವಗಳನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ ಅದನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ ಮುಂದಿನ ಅನುಸಂಧಾನದಲ್ಲಿ ಸಂಚಿಂತೆಯೇ ಭಗವತಃ ಚರಣಾರವಿಂದಂ ಅಂತ ಈ ಭಗವದ್ಯಾನದ ಮೊದಲನೇ ಶ್ಲೋಕದಿಂದ ಆರಂಭ ಮಾಡಿಕೊಂಡು ಈ ಮಂದಹಾಸದ ಅನುಸಂಧಾನದ ಕೊನೆಯ ಶ್ಲೋಕದವರೆಗೆ ಸಮಗ್ರ ದೇನಿಕೆ ಭಗವಂತನ ಅವಯವಗಳ ಒಟ್ಟು ಸ್ಮರಣೆ ನಮ್ಮ ಕಣ್ಮುಂದು ತಂದುಕೊಳ್ಳಿಕ್ಕೆ ಸಾರಾಂಶವನ್ನು ಹೇಗೆ ಚಿಂತಿಸಬೇಕು ಅನ್ನೋದನ್ನು ಮೊದಲು ಹೇಳಿ ಅಂದರೆ ಪಾದದಿಂದ ಶಿರಸ್ಸಿನವರೆಗೆ ಏನೇನು ಧ್ಯಾನವನ್ನು ಈ ತನಕ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ನೋಡಿದೆವು ಅದರ ಒಟ್ಟು ಸಾರವನ್ನು ಸರಳ ಶಬ್ದಗಳಲ್ಲಿ ನಮ್ಮ ಧ್ಯಾನಕ್ಕೆ ಉಪಯೋಗವಾಗೋ ರೀತಿಯಲ್ಲಿ ಮೊದಲು ತಿಳಿಸೋ ಪ್ರಯತ್ನವನ್ನು ಮಾಡಿ ಅನಂತರ ಹೀಗೆ ಧ್ಯಾನ ಮಾಡುವ ಭಕ್ತನಿಗೆ ಏನು ಅನುಭವ ಆಗ್ತದೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ ಧ್ಯಾನದ ಚಿಂತನೆ ಈ ಶ್ಲೋಕದಿಂದ ಮುಕ್ತಾಯಗೊಳ್ತಾ ಇದೆ ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮಧ್ವಾಂತರ್ಗತ श्री श्रीकृष्णापणमस्तु